आप सभी का एसएस न्यूज में मैं आपके साथ मुस्कान। केजीएफ कोलार जिले में भी दिखा भाजपा पक्ष के कार्यकर्ताओं का आक्रोश। दरअसल शहर के रामनगर में सचिव अश्वथ नारायण के खिलाफ विरोध करने वाले सांसद सुरेश के प्रति आज नगर में भाजपा के द्वारा काफी आक्रोश व्यक्त किया गया। भाजपा कार्यकर्ताओं के नेतृत्व में किया गया विरोध प्रदर्शन। कोलार जिला भाजपा द्वारा सिटी बस स्टैंड पर यह विरोध प्रदर्शन किया गया, जिसमें सुरेश के खिलाफ आक्रोश व्यक्त करते हुए उनके एक पुतला बनाकर आग लगाए गए। इसी दौरान भाजपा के कार्यकर्ताओं ने मिलकर सुरेश के खिलाफ जमकर इस दौरान नारेबाजी भी की है और इसी के साथ ही वे मांग कर रहे हैं कि जल्द ही इस पर तत्काल कार्रवाई होनी चाहिए। ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಪ್ರಥಮ ಬಾರಿಗೆ ರಾಮನಗರ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಹೋದಾಗ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪ್ರಾಸ್ತಾವಿಕ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಂಥ ಸನ್ಮಾನ್ಯ ಸಂಸತ್ ಸದಸ್ಯರಾದ ಶ್ರೀಯುತ ಡಿ ಕೆ ಸುರೇಶ್ ರವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ವೇದಿಕೆಯಲ್ಲಿ ಕುರ್ಚಿಯಿಂದ ಎದ್ದು ಮಂತ್ರಿಗಳ ಜೊತೆ ರಭಸದಿಂದ ಹೋಗಿ ಮಂತ್ರಿಗಳ ಜೊತೆ ಗಲಾಟೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂದರೆ ತಪ್ಪಾಗಲಾರದು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಸಂಸತ್ ಸದಸ್ಯರು ತಾಳ್ಮೆಯಿಂದ ಪ್ರಾಸ್ತಾವಿಕ ಭಾಷಣ ಕೇಳಿ ತಮಗೆ ಅವಕಾಶ ಬಂದಾಗ ಅವ್ರಿಗೇನಾದರೂ ಉತ್ತರ ಕೊಡಬೇಕಾದ್ರೆ ಕೊಡ್ಬೋದಿತ್ತು. ಆದರೆ ಅದನ್ನು ಮಾಡಿದಿರಾ, ಮಧ್ಯದಲ್ಲೇ ನುಗ್ಗಿ ಗಲಾಟೆ ಮಾಡೋದು. ಜವಾಬ್ದಾರಿಯುತ ಒಂದು ಸಚಿವರ ಸ್ಥಾನದಲ್ಲಿ ಜವಾಬ್ದಾರಿಯುತವಾದ ಒಂದು ಸಂಸತ್ ಸದಸ್ಯರು ನಡ್ಕೊಂಡಂಥ ರೀತಿ ಖಂಡನೀಯ. ಇದು ಇಂಥ ಒಂದು ಗುಂಡಾಗಿರಿ, ಇಂಥ ಒಂದು ತೋಳ್ಬಳ ಕಾಂಗ್ರೆಸ್ ಸಂಸ್ಕೃತಿ. ಮುಂದುವರೆದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಆಗ್ತದೆ. ಇಂಥ ಒಂದು ಸನ್ನಿವೇಶವನ್ನು ಇಡೀ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ತಾಲೂಕುಗಳಲ್ಲೂ ಒಂದು ಪ್ರತಿಭಟನೆ ಮಾಡುವಂಥ ಒಂದು ವಿಷಯ ನೀವು ತಮ್ಮಕೊಂಡು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಖಂಡಿತ ಇಂಥ ಒಂದು ಘಟನೆ ಮರುಕಳಿಸಬಾರ್ದು. ಇದು ತುಂಬ ವಿಷಾದನೀಯ ಮತ್ತು ತಲೆ ತಗ್ಗಿಸುವಂಥ ಘಟನೆ. ಇಂಥ ಗುಂಡಾಗಿರಿಗೆ ಕಡಿವಾಣ ಆಗಬೇಕು. ಒಂದು ನಾವು ಏನು ನಮ್ಮ ನಡತೆ ಏನಿದೆ ಅದಕ್ಕೆ ಒಂದು ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ ಆಗಬೇಕು. ಕಳೆದ ಒಂದು ಸೆಷನ್ನಲ್ಲಿ ಆ ಒಂದು ಪಕ್ಷದ ಹಿರಿಯ ನಾಯಕರು ಏನು ಸೆಷನ್ನಲ್ಲೇ ತುಂಬ ಒಂದು ತಲೆ ತಗ್ಗಿಸುವಂಥ ಒಂದು ಹೇಳಿಕೆ ಕೊಟ್ಟರು. ಈಗ ಇನ್ನೊಬ್ಬ ರಾಜಕಾರಣಿ ಈ ಥರ ಮಾತಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಮುಂದೆನೇ ಹಿಂಗೆ ಮಾತಾಡಿದ್ದಾರೆ. ಇಂಥ ಒಂದು ಘಟನೆಗಳು ನಡೀದಿರಾ ನೋಡ್ಕೋಬೇಕು. ಇಂಥ ಒಂದು ಘಟನೆನ ನಾವು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಸ್ ಎಸ್ ನ್ಯೂಸ್ ಸೇ ಜುಡೆ ಹರ್ ಲೇಟೆಸ್ಟ್ ಜಾನ್ಕಾರಿ ಕೇಳಿ ಹಮಾರಿ ಯೂಟ್ಯೂಬ್ ಚಾನಲ್ ಎಸ್ ಎಸ್ ನ್ಯೂಸ್ ಕೋ ಸಬ್ಸ್ಕ್ರೈಬ್ ಕರೆ. ಸಬ್ಸೆ ಪಹಲೆ ನ್ಯೂಸ್ ದೇಖನೆ ಕೇಳಿ ಬೆಲ್ ಐಕಾನ್ ಪರ್ ಪ್ರೆಸ್ ಕರ್ನಾ ಬಿಲ್ಕುಲ್ ಭಿ ನಾ ಭೂಲೆ. ಅಗರ್ ಇಸ್ ಚಾನಲ್ ಸೇ ಜುಡೆ ಹರ್ ನಯೆ ಮುದ್ದೆ ಆಪ್ಕೋ ಪಸಂದ್ ಆಯೆ ಹಮಾರೆ ವೀಡಿಯೋಸ್ ಕೋ ಲೈಕ್ ಔರ್ ಶೇರ್ ಜರೂರ್ ಕರೆ. ಔರ್ ಲಗಾತಾರ್ ಅಪ್ಡೇಟ್ ಕೇಳಿ ದೇಖ್ತೆ ರಹಿಯೇ ಎಸ್ ಎಸ್ ನ್ಯೂಸ್.